ಆ ಮುಂದಿನ ಹಿಂದೂ ಮುಂದೆ ಮಾಡೋ ಸಾಕ್ಷಿ ನಮ್ಮ ಹತ್ರ ಇದೆ. ಮನೆ ಬಿಡ್ತೀಯಾ ಅಥವಾ ಜೈಲ್ ಸೇರ್ತೀಯೋ? ಓ ಅಂಶಿ, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ನಾನು ಎಂತವನು ಅಂತ ಚಪ್ಪಲಿ ನಾಣಿನೇ ಹೇಳಾಯ್ತು. ಅದೇ ಚಪ್ಪಲಿ ಹೊಲಿಯೋ ನಾಣಿ, ನೀನು ಅವನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲ, 10 ರೂಪಾಯಿ ಕೆಳಗಡೆ ಬೀಳಿಸಿ ಎತ್ಕೊಂಡ ಅಂತ ನಮ್ಮ ಹತ್ರ ಹೇಳ್ದ. ಆತನ ಮಗನ ಹೆಸರು ವಿಷ್ಣು. ಆತ ಪೊಲೀಸ್ ಇನ್ಸ್ಪೆಕ್ಟರ್. ಆ ಸ್ಟೇಷನ್ ನಂಬರ್ ಕೂಡ ನಮ್ಮಿಬ್ಬರ ಹತ್ರ ಇದೆ. ಅಷ್ಟೇ ಅಲ್ಲ, ಆತನ ಮೊಬೈಲ್ ನಂಬರ್ ಕೂಡ ಇದೆ. ಬೇಕಾದ್ರೆ ಕೊಡ್ಲಾ? ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು. ತಾವು ಸ್ಟ್ರೈಟ್ ಕಟ್ ಕಟ್ ನೋಡಿ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಯಾಕೆ ಮಾಡ್ತೀರಾ? ನಾವೇನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ನೀನು ನಮ್ಮನ್ನ ಮನೆಯಿಂದ ಹೊರಗೆ ಕಳ್ಸೋದಕ್ಕೆ ಟಿಕೆಟ್ ಬೇಕಾ ಅಂತ ಕೇಳಿದ್ಯಲ್ಲ, ಅದಕ್ಕೆ ನಾವು ನಿನ್ನ ಜೈಲಿಗೆ ಕಳ್ಸೋದಕ್ಕೆ ಟಿಕೆಟ್ ಬೇಕಾ ಅಂತ ಕೇಳಿದ್ವಿ ಅಷ್ಟೇ. ಬೇಡ ಬೇಡ, ಈಗ ಅಂತದ್ದೇನಾಯ್ತು? ಎಲ್ಲೋ ಒಂದ್ ಕಡೆ ಒಳ್ಳೇದೇ ಆಗ್ತಿದ್ಯಲ್ಲ. ಮಲ್ಯ ನಾನೇ ನಿಜವಾದ ವಾರಸುದಾರ ಅಂತ ಒಪ್ಕೊಂಡಿದ್ದಾರೆ ತಾನೆ? ಎಂತ ಟೈಮಲ್ಲೇ ನಮ್ ನಮ್ಮಲ್ಲೇ ಮನಸ್ತಾಪ ಯಾಕೆ? ಯಾಕಂದ್ರೆ ಒಂದು 10 ಸಾವಿರ 20 ಸಾವಿರ ಕೊಡ್ತೀನಿ. ಓಹೋ, ಅದನ್ ಬೇಕಾದ್ರೆ ನಾವೇ ನಿನಗೆ ಕೊಡ್ತೀವಿ. ನೀನೇ ಜಾಗ ಖಾಲಿ ಮಾಡ್ತೀಯಾ? ಬೇಡ, ಈಗ ನಾವು 3 ಡೂಪ್ಲಿಕೇಟ್ ಅಂತ ಗೊತ್ತಾಯ್ತು ತಾನೆ. ಅಂದ್ಮೇಲೆ ನಾವೀಗ ಒಗ್ಗಟ್ಟು ಮುರಿಯೋದ್ರಿಂದ ಈ ಆಸ್ತಿನ ಯಾರೂ ತಿನ್ನೋಕ್ಕಾಗಲ್ಲ. ತಿಂದ್ರೆ 3 ತಿನ್ನೋದು, ಇಲ್ಲ ಅಂದ್ರೆ ಯಾರಿಗೂ ಬೇಡ. ಓಕೆ, ಹಾಗೆ ಆಗ್ಲಿ. ಇವತ್ತಿಂದ ನೀವಿಬ್ರು ನನಗೆ ಸಪೋರ್ಟ್ ಮಾಡಿ. ನಾನು ಮಲ್ಯ ಒರಿಜಿನಲ್ ಮಗನ ಥರ ಆ್ಯಕ್ಟ್ ಮಾಡಿ ಅವರ ಆಸ್ತಿನೆಲ್ಲ ಬರೆಸ್ಕೋತೀನಿ. ಬಂದ ಆಸ್ತಿಲಿ ನನಗೆ 80% ನಿಮ್ಮಿಬ್ಬರಿಗೆ 20%. ನಾನು ಅದೆಲ್ಲ ಆಗಲ್ಲ. 3 equal shares. ಓಕೆ? ನನಗೂ ಓಕೆ. ಹಾಂ, ನನಗೂ ಓಕೆ. ಇಲ್ಲಮ್ಮ, ಸಮಾಧಾನನು ನನ್ನ ಜೊತೆ ಬಂದಿದ್ದ, ಅವನ ಜೊತೆಗೇನೆ ಹೋಗಿ ಬಂದಿದ್ದು. ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿ ಕರ್ಕೊಂಡು ಈಗ ಮೌನವಾಗಿದೆಯಲ್ಲ, ಯಾಕೆ? ನನಗೆ ಸಮಾಧಾನ ಬೇಕಾಗಿದೆ. ನೀವು ಕಷ್ಟದಲ್ಲಿರೋರ್ಗೆ ಸಹಾಯ, ನಂದವ್ರಿಗೆ ಸಮಾಧಾನ ಕೊಡೋರು ತಾನೆ? ಹೌದಮ್ಮ. ಹಾಗಾದ್ರೆ ನನಗೂ ಸಮಾಧಾನ ಕೊಡಿ. ಆದ್ರೆ ಕೊಡೋ ಸಮಾಧಾನದಲ್ಲಿ ಸುಳ್ಳಿರಬಾರ್ದು.
ಏನ್ ಮಾತಾಡ್ತಾ ಇದೆಯಾ ಕಲ್ಯಾಣಿ? ಮಹೇಶನ್ ಏನಾದ್ರು ನೋಡ್ ಬಂದಿಯ? ನೋಡ್ ಬಂದೆ. ಅವ್ರ ಮುಂದೆನೂ ಅತ್ತೆ ಗೋಳಾಡ್ದೆ, ಆದ್ರೆ ಅವ್ರ ಕಲ್ ಬಂಡೆ ತರ ಆಗ್ಬಿಟ್ಟಿದ್ದಾರೆ. ನೀವು ಕೊಲೆ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ ಅಂತಾರೆ. ಅವತ್ ರಾತ್ರಿ 8 ಗಂಟೆಯಿಂದ 10 ಗಂಟೆ ತನಕ ನೀವ್ ಎಲ್ಲಿದ್ರಿ ಅಂತ ಕೇಳಿದ್ರೆ ಏನು ಉತ್ತರ ಹೇಳದೆ ಸುಮ್ಮನಾಗ್ತಾರೆ. ಏನಾಗ್ತಿದೆ ಸಮಾಧಾನ ಈ ಮನೆಯಲ್ಲಿ? ಎಲ್ಲಾ ಮನೆ ಸಮಸ್ಯೆನು ಆ ಮನೆಯಲ್ಲೇ ಹುಟ್ಟಲ್ಲಪ್ಪ, ಹುಟ್ಟೋದೆಲ್ಲ ಬೇರೆ ಮನೆ. ಬೇರೆ ಮನೆ ಕಷ್ಟ ಇನ್ಯಾರೋ ಅನ್ಭವಿಸ್ತಿರ್ತಾರೆ, ಆ ಇನ್ಯಾರೋ ಮತ್ತೊಬ್ರು ಕಷ್ಟ ಅನ್ಭವಿಸ್ತಾ ಇರ್ತಾರೆ. ಇವನ ಅಂದ್ರೆ ಇಷ್ಟೇ ಅಮ್ಮ, ಒಬ್ರಿಗೋಸ್ಕರ ದುಡಿಯೋದು, ಮತ್ತೊಬ್ರು ಕಷ್ಟ ಅನ್ಭವಿಸೋದು. ನಮಗೋಸ್ಕರ ನಾವೇನಾದ್ರು ಮಾಡ್ಕೊಳ್ಬೇಕು ಅನ್ನೋ ಬುದ್ಧಿ ಬರೋ ಕಾಲಕ್ಕೆ ತಾಯಿ ಮುಗಿದಿರುತ್ತೆ, ಪ್ರಾಣ ಹೋಗ್ಬಿಟ್ಟಿರುತ್ತೆ. ಬೇರೆ ವಿಷಯ ಮಾತಾಡ್ಬೇಡಿ, ನಮ್ಮನೆ ವಿಷಯ ಮಾತಾಡಿ. ಏನಮ್ಮ ಮಾತಾಡ್ಲಿ? ಇಷ್ಟಿನ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ. ಆತರದಲ್ಲಿ ಎಡವಟ್ಟು ಕೆಲಸ ಮಾಡಿದ್ರು, ಉದ್ದೇಶ ಕೆಟ್ಟದಾಗಿರ್ತಿರ್ಲಿಲ್ಲ. ಆದ್ರೆ ಇವತ್ತು ನನ್ ಗಂಡ ಜೈಲಿಗೆ ಹೋಗೋದಕ್ಕೆ ನೀವೇ ಕಾರಣ. ಯಾಕಮ್ಮ ಹಾಗಂತೀಯ? ಅಂತ ನಾನು ಏನ್ ಮಾಡಿದೆ? ನೀವು ನಕಲಿ ಬಂಗಾರ ಕೊಟ್ಟಿದ್ದೆ ಸಮಸ್ಯೆ ಶುರುವಾಯ್ತು. ಅಲ್ಲಿಂದ ಈ ಮನೇಲಿ ಕಲಾಟೆ, ಆ ಕಾರಣಕ್ಕೆ ಅವ್ರ ಹಣ ಕದಿಬೇಕಾಯ್ತು. ಇದನ್ನ ದುರುಪಯೋಗ ಪಡಿಸ್ಕೊಳಕ್ ಅವ್ರ ಬಾಸು, ಇವತ್ತು ಅವನ್ ಕೊಲೆ, ಮಹೇಶ್ ಜೈಲ್ ವಾಸ. ಇದೇ ತಾನೇ ಕತೆ? ಕತೆ ಏನೋ ಇದೇನೆ ಅಮ್ಮ, ಆದ್ರೆ ನನ್ನ ಉದ್ದೇಶ ಒಳ್ಳೇದೇ ಇತ್ತು. ಕೆಲವು ಕಷ್ಟ ದಿನಗಳು ಬಂದಿರಬಹುದು, ಆದ್ರೆ ಶ್ರೀದೇವಿ ಈಗ ಅವ್ರ ಅತ್ತೆ ಮನೆಯಲ್ಲಿ ಸುಖವಾಗಿದ್ದಾಳೋ ಇಲ್ವೋ? ಆದ್ರೆ ನನ್ ಕಂಡ ಜೈಲ್ ಬಾಲ ಅದ್ರನ್ನ ಸಮಾಧಾನ, ಅದು ಕೊಲೆ ಮಾಡಿ. ಇಲ್ಲಮ್ಮ, ಅವನು ಕೊಲೆ ಮಾಡ್ದೆ ಎಲ್ಲಿ ಹೋಗಿಲ್ಲ, ಅದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಪೊಲೀಸ್ನವರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಕೊಲೆ ಆದ್ರೆ 8 ಗಂಟೆಯಿಂದ 10 ಗಂಟೆ ತನಕ ಅವ್ರು ಎಲ್ಲಿದ್ರು? ಎಲ್ಲೂ ಹೋಗಿರ್ಲಿಲ್ಲಮ್ಮ, ನನ್ನ ಜೊತೆಲ್ಲೇ ಇದ್ದ. ಹೌದು, ಅವರು ಹೇಳ್ತಿದ್ರು ಸಮಾಧಾನ ಜೊತೆಲಿದ್ದೆ ಅಂತ. ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ಅಂತ ಕೇಳಿದ್ರೆ ಮಾತ್ರ ಉತ್ತರ ಕೊಡ್ತಿಲ್ಲ. ಅಟ್ಲೀಸ್ಟ್ ನನ್ನ ಮನಸ್ಸಿನ ಸಮಾಧಾನಕ್ಕಾದ್ರು, ನನ್ನ ಗಂಡ ಕೊಲೆ ಮಾಡಿರಲ್ಲ ಅನ್ನೋ ನಂಬಿಕೆ ಹುಟ್ಟೋಕಾದ್ರು ಅವತ್ ಏನ್ ನಡೀತು ಅಂತ ಹೇಳಿ ಸಮಾಧಾನ, ಪ್ಲೀಸ್ ಹೇಳಿ. ಹಾಗಾದ್ರೆ ನಾನು ಯಾರನ್ನ ಹೋಗಿ ಕೇಳಿ? ನನಗೆ ಯಾರಿದ್ದಾರೆ? ಇದೊಬ್ಬ ಅಪ್ಪನ್ ಬಿಟ್ಟು ಬಂದು ಒಂಟಿ ಆಗಿರೋಳು ನಾನು. ನಿಮ್ಮ ಅಪ್ಪನ ವಿಷಯ ಯಾಕಮ್ಮ? ಸ್ವಲ್ಪ ಸುಮ್ಮನೆ, ಎಲ್ಲ ಸರಿ ಹೋಗುತ್ತೆ. ಎಲ್ಲಾಗುತ್ತೆ? ಆಗ್ತಿರೋದೆಲ್ಲ ಕೆಟ್ಟದಲ್ವಾ? ಅದನ್ನ ಒಳ್ಳೇದ್ ಮಾಡಕ್ಕಾದ್ರೂ ಸತ್ಯ ಹೇಳಿ ಸಾಯ್ರಿ. ಅವತ್ ರಾತ್ರಿ ನನ್ ಗಂಡ ಎಲ್ಲಿದ್ರು, ಏನ್ ಮಾಡ್ತಿದ್ರು ಅಂತ ನನಗೆ ಗೊತ್ತಾಗ್ಬೇಕು. ಹೇಳಿ ಸಮಾಧಾನ, ಪ್ಲೀಸ್ ಹೇಳಿ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಅದೊಂದು ವಿಷಯ ನಾನು ಹೇಳಕ್ಕಾಗಲ್ಲ, ಅವನು ಹೇಳಕ್ಕಾಗಲ್ಲ. ಹಾಗಾದ್ರೆ ಖಂಡಿತ ಮಹೇಶ್ ಕೊಲೆ ಮಾಡಿರ್ತಾರೆ. ಹಾಗಂತ ಎಲ್ರು ಅನ್ಕೊಂಡಿರ್ಬೋದು, ಆದ್ರೆ ಹಾಗಾಗಿಲ್ಲ, ಹಾಗಾಗಿಲ್ಲ.
ಸುಳಿಯಿಲ್ಲ. ನಾನು ಹೇಳದ್ ನಿನ್ ತಲೆಗೆ ಹೋಗಲ್ವಾ? ಅಂತೂ ನಾನ್ ಸಾಯೋವರೆಗೂ ಈ ಹೋಟ್ಲು ಊಟ ತಿನ್ಸಿ ತಿನ್ಸಿ ನಿನ್ ಹಠ ಸಾಧಿಸ್ಬೇಕು ಅಂತಿದ್ಯಾ? ಸಾಯೋ ಮಾತು ಯಾಕೋ ಆಡ್ತೀಯ? ಹೌದು, ಹಾಸ್ಪಿಟ್ಲಿಗೆ ಬಂದ್ಮೇಲೆ ಬದುಕೋ ಮಾತಾಡ್ಬೇಕು, ಸಾಯೋ ಮಾತಲ್ಲ. ಏನ್ ಡಾಕ್ಟರ್ ಇದು? ನೀವು ಬಯಸಿದ ಮನೆ ಊಟ ಮಾಡೋ ಅಗತ್ಯನೇ ಇಲ್ಲ. ನಾಳೆಯಿಂದ ನಿನ್ನ ಬೇರೆ ಡಾಕ್ಟರ್ ನೋಡ್ತಾರೆ. ಮಾತಾಡೋಕೆ ಅಂತ ಬಂದಿದ್ದೀರಾ? ಮಾತಾಡಿ. ನೀವು ಹೀಗೆ ಸುಮ್ಮನೆ ಕೂತಿದ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲ ಸರ್, ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಬಂದಿಲ್ಲ. ನೀವು ಯಾವಾಗ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋತೀರೋ ಅಂತ ಕಾಯ್ತಾ ಇದ್ದೆ. ನನ್ನ ಗಂಡ ಅಮಾಯಕ ಸರ್,
ಅವ್ರಿಗೇನು ಗೊತ್ತಿಲ್ಲ. ಅವ್ರ ಕೊಲೆ ಮಾಡಿಲ್ಲ ಸರ್. ಕಲ್ಯಾಣಿ ಅವರೇ, ನಾನು ಮಹೇಶ್ ಅವ್ರ ಕೇಸ್ನ ರೆಫರ್ ಮಾಡಿದೆ. ನೀವಿಬ್ರು ಒಡವೆಗಳು ಕಳೆದೋಯ್ತು ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದು ನನ್ನ ನೆನಪಿದೆ. ಮನುಷ್ಯ ಸಂಬಂಧಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಿಮ್ಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಗಂಡ ಮಹೇಶ್ ಕೊಲೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ಆದರೆ ನಡೆದಿರೋದೆಲ್ಲ ನೋಡಿದ್ರೆ ಎಲ್ಲ ಸ್ಪಷ್ಟವಾಗೇ ಇದೆ. ಒಡವೆ ಕಳೀತು, ನಕಲಿ ಒಡವೆ ಇಟ್ಟು ಮದುವೆ ಮಾಡಿದ್ರಿ, ಆಮೇಲೆ ಪ್ರಾಬ್ಲಮ್ ಶುರುವಾಯಿತು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಿಮ್ಮ ಗಂಡ 2 ಲಕ್ಷ ರೂಪಾಯಿ ಅವಶ್ಯಕತೆಗೆ ಅವ್ರು ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ದುಡ್ಡು ಕದ್ರು. ಆ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಅವ್ರ ಬಾಸು ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡ್ದ. ಇದನ್ನ ಸಹಿಸ್ಕೊಳ್ಳೋಕ್ಕಾಗ್ದಿರೋ ನಿಮ್ಮ ಗಂಡ ಮಚ್ಚ ಹಿಡ್ಕೊಂಡು ಬೀದಿಲಿ ಅವನ್ನ ಅಟ್ಸ್ಕೊಂಡು ಹೋದ್ರು, ಕೊಲೆ ಮಾಡ್ತೀನಿ ಅಂದರು. ಅವತ್ತು ಅವ್ರು ಕೊಲೆ ಮಾಡದೇ ಇದ್ರು, ಆಮೇಲೆ ಅವ್ರ ಬಾಸ್ ಕೊಲೆ ಆಯಿತು. ಮಚ್ಚಿನ ಮೇಲಿನ ಫಿಂಗರ್ ಪ್ರಿಂಟ್ಸು ನಿಮ್ಮ ಗಂಡಂದೇ ಆಗಿತ್ತು. ಇಲ್ಲಿ ತನಕ ಎಲ್ಲ ಕ್ಲಿಯರ್ ಆಗಿದೆ. ನಿಮ್ಮ ಗಂಡ ಒಳಗಿದ. ಹೌದು ಸರ್, ಇದೆಲ್ಲ ನಿಜ. ಆದ್ರೆ ನನ್ನ ಗಂಡ ಕೊಲೆ ಮಾಡಿಲ್ಲ ಸರ್. ಓಕೆ, ನಿಮ್ಮ ಮಾತನ್ನ ನಾನು ನಂಬ್ತೀನಿ. ಆದರೆ ಕೊಲೆ ಆದ ದಿನ ರಾತ್ರಿ 8-11 ಗಂಟೆ ತನಕ ನಿಮ್ಮ ಯಜಮಾನರು ಎಲ್ಲಿದ್ರು? ಅವ್ರು ಕೊಲೆ ಮಾಡಲಿಲ್ಲ ಅಂದಮೇಲೆ ಬೇರೆ ಎಲ್ಲಾದರೂ ಇದ್ದಿರಲೇಬೇಕಲ್ಲ. ಆ ಟೈಮಲ್ಲಿ ಅವ್ರು ಎಲ್ಲಿದ್ರು ಅನ್ನೋದಕ್ಕೆ ಸಾಕ್ಷಿ ಇರ್ಬೇಕು ತಾನೆ? ಅದನ್ನು ಹೇಳಿ, ನಾನು ಎಕ್ಸ್ಟ್ರಾ ಕೇರ್ ತಗೊಂಡು ನಿಮ್ಮ ಗಂಡನ್ನ ರಿಲೀಸ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಅವ್ರು ಅದನ್ನು ಹೇಳ್ತಾ ಇಲ್ವಲ್ಲ ಸರ್. ಹಾಗಿದ್ರೆ ಏನು ಮಾಡೋದಕ್ಕಾಗಲ್ಲ, ಪನಿಷ್ಮೆಂಟ್ ಆಗೇ ಆಗುತ್ತೆ. ನೋಡಮ್ಮ, ಕೋರ್ಟ್ ಕೇಳೋದು ಸಾಕ್ಷಿಗಳನ್ನೇ ಹೊರತು ಆಣೆ ಪ್ರಮಾಣಗಳನ್ನಲ್ಲ. ಪ್ರಾಮಾಣಿಕತೆಯನ್ನು ಸಾಕ್ಷಿಗಳ ಮೂಲಕ ಹೇಳು ಅನ್ನತ್ತೆ ಕೋರ್ಟು. ಅಂತ ಪ್ರಾಮಾಣಿಕವಾದ ಸಾಕ್ಷಿಗಳು ಬೇಕು ಅಂದ್ರೆ ನಿನ್ನ ಗಂಡ ಸತ್ಯ ಹೇಳಲೇಬೇಕು. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ನಂಬಿಕೆಯಿಂದ ಕೆಲಸ ನಡೆಯೋಲ್ಲಮ್ಮ. ಮಹೇಶ್ ಅವ್ರನ್ನ ಬಾಯ್ಬಿಡೋದಕ್ಕೆ ಹೇಳಿ. ತಾನು ಶಿಕ್ಷೆ ಅನುಭವಿಸ್ತೀನಿ ಅಂತ ಗೊತ್ತಿದ್ರು ಅವ್ರು ಯಾಕೆ ಸತ್ಯನ ಮುಚ್ಚಿಡ್ತಿದ್ದಾರೆ? ಮಹೇಶ್ ಬಾಯ್ಬಿಡ್ಲಿಲ್ಲ ಅಂದ್ರೆ ಈ ಬ್ರೂಟಲ್ ಮರ್ಡರ್ ಅವ್ರನ್ನ ನೇಣಿಗೆ ಬೇಕಾದ್ರೆ ಹಾಕ್ಸತ್ತೆ.